ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಈ ಶ್ಲೋಕನ ಹೇಳ್ತಾ ನಾವು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲನ ಸೇವನೆ ಮಾಡಬೇಕು. ಈ ಬೇವು ಬೆಲ್ಲನ ವಿಶೇಷವಾಗಿ ದೇವರ ನೈವೇದ್ಯಕ್ಕಿಟ್ಟು ಮನೆ ಮಂದಿಯೆಲ್ಲ ಇದನ್ನು ಪ್ರಸಾದ ರೂಪವಾಗಿ ತಗೊತಾರೆ. ಇದನ್ನು ಮಾಡೋದು ಹೇಗೆ, ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ಹುರಿಗಡಲೆ, ಒಂದು 8-10 ಬಾದಾಮಿ, ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ಇದರ ಜೊತೆಗೆ 2 ಏಲಕ್ಕಿ. ನೀವು ಬೇವಿನ ಸೊಪ್ಪನ್ನು ತರುವಾಗ ಈ ರೀತಿ ಆದಷ್ಟು ಹೂವು ಇರುವಂಥ ಬೇವಿನ ಸೊಪ್ಪನ್ನು ತಗೊಂಡು ಬನ್ನಿ. ಇದನ್ನೇ ನಾವು ಮುಖ್ಯವಾಗಿ ಇಲ್ಲಿ ಬೇವು ಬೆಲ್ಲಕ್ಕೆ ಉಪಯೋಗಿಸೋದು. ನೋಡಿ, ಈ ರೀತಿ ಹೂವು ಸಿಗುತ್ತೆ ನಿಮಗೆ. ಆ ಹೂವನ್ನೆಲ್ಲ ನಾವು ನಿಧಾನಕ್ಕೆ ಬಿಡಿಸ್ಕೋಬೇಕು. ಇದರಲ್ಲಿ ಕಾಯಿಗಳಿರುತ್ತೆ, ಅದು ಬೇಡ. ಬರೀ ಹೂವನ್ನು ಮಾತ್ರ ನಾವು ತಗೋಬೇಕಾಗತ್ತೆ. ಈ ರೀತಿ ಎಲ್ಲ ಹೂವನ್ನು ಬಿಡಿಸಿ ನಾವು ಶೇಖರಿಸಿಟ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ವಿಧದಲ್ಲಿ ಬೇವು ಬೆಲ್ಲನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಮನೆಯಲ್ಲೇ ನಾವು ಬೇವು ಬೆಲ್ಲನ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಹೂವನ್ನೆಲ್ಲ ತೆಗೆದಿಟ್ಕೋಬೇಕು. ಈಗ ನೋಡಿ, ಇಲ್ಲಿ ನಾನು ಬೇವಿನ ಹೂವೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 1/2 ಕಪ್ಪಷ್ಟು ಅಥವಾ 1-1.5 ಟೇಬಲ್ ಸ್ಪೂನಷ್ಟು ಹುರುಗಡಲೆ ಹಾಕ್ಕೋಬೇಕು. ಜೊತೆಗೆ ಒಂದು 2 ಏಲಕ್ಕಿ ಹಾಕ್ಕೊಂಡು ಅದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು. ಈ ಏಲಕ್ಕಿ ಎಲ್ಲ ಒಳ್ಳೆ ಸುವಾಸನೆ ಕೊಡುತ್ತೆ ಬೇವು ಬೆಲ್ಲಕ್ಕೆ. ಇದನ್ನು ಈ ಬೇವಿನ ಹೂ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಒಂದು 8-10 ಬಾದಾಮಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ, ಇದನ್ನೇನು ಫೈನ್ ಪೌಡ್ರ್ ಬೇಡ, ತರ್ತರಿಯಾಗಿ ಬಾಯಿಗೆ ಸಿಗಬೇಕು ನಿಮಗೆ, ಹಾಗೆ ತರ್ತರಿಯಾಗಿ ಇದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಈ ಮಿಶ್ರಣದ ಜೊತೆಗೆ ಸೇರಿಸ್ಕೋಬೇಕು. ಹಾಗೆ ಇದ್ರ ಜೊತೆಗೆ ತುರಿದಿರುವಂಥ ಒಣಕೊಬ್ಬರಿ ತಗೋಬೇಕು. ಇದಕ್ಕೆ ತೆಂಗಿನಕಾಯಿ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ, ಹಾಗಾಗಿ ಒಣಕೊಬ್ಬರಿನ ತಗೊಳ್ಳಿ. ಜೊತೆಗೆ 1/2 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳಿ. ತುಂಬ ಬೆಲ್ಲ ಹಾಕೋಕ್ಕೆ ಹೋಗಬೇಡಿ, ನಿಮಗೆ ಆ ಕಹಿ ಅಂಶ ಫೀಲ್ ಆಗಬೇಕು ತಿಂದಾಗ, ಹಾಗಿರಬೇಕು ಟೇಸ್ಟು. ಹಾಗಾಗಿ ನೋಡಿಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಹೇಗೆ ಬೇಕು ಹಾಗೆ. ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ದೇವರ ನೈವೇದ್ಯಕ್ಕೆ ಇಡುವಂಥ ಬೇವು ಬೆಲ್ಲ ಸಿದ್ಧವಾಯಿತು. ನೋಡಿ, ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟ್ರೆಡಿಷ್ನಲ್ ಕೂಡ ಒಬ್ಬೊಬ್ಬರು ಮನೆಯಲ್ಲಿ ಇದ್ರ ಜೊತೆಗೆ ಮಾವಿನ ತುರಿ ಕೂಡ ಹಾಕ್ತಾರೆ. ನಾವು ಇದೇ ವಿಧಾನದಲ್ಲಿ ಮಾಡೋದು. ನಿಮಗೆ ಇವತ್ತು ನಾನು ಮಾಡಿರೋ ಈ ವಿಧಾನ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ಹೊಸ ಹೊಸ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.